ಮಹಾರಾಷ್ಟ್ರದ ಮುಖ್ಯಮಂತ್ರಿ ಠಾಕ್ರೆ ಅವರು ಅವರ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಇದೇ ಪರಿಸ್ಥಿತಿ ಯಾವಾಗಲೂ ನಿರ್ಮಾಣ ಆಗ್ತಾ ಇದೆ ಅಲ್ಲಿನ ಸರ್ಕಾರ ಗಮ ಇದು ಜನಗಳಿಂದ ಆಯ್ಕೆಯಾದಂತ ಸರ್ಕಾರ ಅಲ್ಲ ಅದು ಜನ ತೀರ್ಪು ಕೊಟ್ಟಿದ್ದೇ ಬೇರೆ ಚುನಾವಣೆಗೆ ಮುಂಚೆ ಬಿಜೆಪಿ ಶಿವಸೇನೆ ಅಲೈನ್ಸ್ ಆಗಿತ್ತು ಆ ಜನರ ತೀರ್ಪಿನ ವಿರುದ್ಧವಾಗಿ ಅಲ್ಲಿ ಸರ್ಕಾರ ಆಗಿದೆ ಈಗ ಈಗ ಠಾಕ್ರೆ ಅವರಿಗೆ ಅಲ್ಲಿ ಜನ ಬೆಂಬಲ ಇಲ್ಲ ಜನ ಈ ಸರ್ಕಾರವನ್ನು ನಂಬ್ತಾ ಇಲ್ಲ ಯಾರೂ ಕೋವಿಡ್ ನಿರ್ವಹಣೆ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಈಗಾಗಲೇ ಜನ ಬೆಂಬಲವನ್ನು ಠಾಕ್ರೆ ಅವರು ಕಳ್ಕೊಂಡಿದ್ದಾರೆ ಯಾವಾಗ ಯಾವಾಗ ಮಹಾರಾಷ್ಟ್ರದಲ್ಲಿ ಈ ಥರ ಜನಬೆಂಬಲವನ್ನು ಅಲ್ಲಿನ ಮುಖ್ಯಮಂತ್ರಿ ಕಳ್ಕೊಳ್ತಾರೋ ಆಗ ಅವರು ಈ ಖ್ಯಾತೆಯನ್ನು ತೆಗಿತಾರೆ ಈ ಖ್ಯಾತೆ ತೆಗೆಯುವ ಮುಖಾಂತರ ಭಾವನಾತ್ಮಕ ಒಂದು ವ್ಯವಸ್ಥೆಯನ್ನು ಭಾವನಾತ್ಮಕ ಭಾಷೆ ಮೇಲೆ ಗಡಿ ಮೇಲೆ ಇರುವಂಥ ಭಾವನಾತ್ಮಕ ಒಂದು ಸಂಬಂಧವನ್ನು ಕೆರಳಿಸಿ ಸದ್ಯಕ್ಕೆ ಪಾರಾಗುವಂಥ ಒಂದು ವ್ಯವಸ್ಥೆಯನ್ನು ಮಹಾರಾಷ್ಟ್ರದವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲೂ ಹಾಗೆ ಪಾಕಿಸ್ತಾನದಲ್ಲಿ ಯಾವಾಗ ಅತಂತ್ರ ಸ್ಥಿತಿ ನಿರ್ಮಾಣ ಆಗ್ತೈತೋ ಅಲ್ಲಿನ ಪ್ರೈಮ್ ಮಿನಿಸ್ಟ್ರು ಭಾರತವನ್ನು ಗೆದ್ದುಬಿಡ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಹಾಗೆ ಮಹಾರಾಷ್ಟ್ರದಲ್ಲೂ ಇವತ್ತು ಜನಬೆಂಬಲವನ್ನು ಕಳ್ಕೊಂಡಿರೋವಂಥ ಒಬ್ಬ ಮುಖ್ಯಮಂತ್ರಿ ಅಲ್ಲಿನ ಕಾಂಗ್ರೆಸ್ ಮತ್ತು ಶಿವಸೇನೆ ಮಧ್ಯೆ ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆ ಹೋಗ್ತೈತೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಎಲ್ಲ ವಿಚಾರದಲ್ಲೂ ಇವರು ಗೆದ್ದಿರೋ ಅಂಥದ್ದು ಹಿಂದುತ್ವ ವಿಚಾರ ಕಾಂಗ್ರೆಸ್ ಅವರು ಹಿಂದುತ್ವ ವಿಚಾರವನ್ನು ಒಪ್ಪಲ್ಲ ಈಗ ಜನಬೆಂಬಲ ಇಲ್ಲ ಅವರಿಗೆ ಅದರಿಂದ ಈ ಥರದ ಕುಚೇಷ್ಟೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ಹೇಳಿಕೆಗಳಿಂದ ಕರ್ನಾಟಕ ಸರ್ಕಾರ ಇದಕ್ಕೆ ಯಾವುದಕ್ಕೂ ನಾವು ಸೊಪ್ಪಾಕಲ್ಲ ನಮ್ಮ ತಂಟೆಗೆ ಬಂದರೆ ನಾವು ಶ್ರೀರಾಮನ ಬಂಟನ ಆಂಜನೇಯನ ಪಾತ್ರ ತಾಳ್ಬೇಕಾಗ್ತೈತೆ ನಾವು ಅದರಿಂದ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಕನ್ನಡಿಗರ ಸ್ವಾಭಿಮಾನವನ್ನು ಕೆದಕುವಂಥ ಪ್ರಯತ್ನವನ್ನು ನಿಮ್ಮ ಸ್ವಾರ್ಥಕ್ಕೋಸ್ಕರ ಕನ್ನಡ ಮತ್ತು ಮರಾಠಿಗರ ಮಧ್ಯೆ ಕಿಚ್ಚನ್ನು ಹಚ್ಚುವಂಥ ಹೀನ ಕೆಲಸವನ್ನು ಮುಖ್ಯಮಂತ್ರಿಗಳು ಠಾಕ್ರೆ ಅವರು ಮಾಡಿದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಈ ಥರದ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಭಾವನಾತ್ಮಕವಾಗಿ ಏನು ಸಂಬಂಧಗಳಿದೆ ಜನಗಳ ಜೊತೆ ಸಂಬಂಧ ಇದೆ ಆ ಸಂಬಂಧಕ್ಕೆ ಚ್ಯುತಿ ತರುವಂಥ ಕೆಲಸವನ್ನು ಮಾಡಬಾರ್ದು ಅಂಥೇಳಿ ನಾನು ಅವರಲ್ಲಿ ವಿನಂತಿನೂ ಕೂಡ ನಾನು ಮಾಡ್ತಾ ಇದ್ದೀನಿ ಈಗ ನಾವೇನು ಅವ್ರಿಗೇನು ಕೊಟ್ಟಿಲ್ಲಲ್ಲ ಕೊಡೋ ಪ್ರಶ್ನೆನೂ ಉದ್ಭವ ಆಗಲ್ಲ ಕೊಡೋದೂ ಇಲ್ಲ ಈಗಾಗಲೇ ಮಹಾಜನ್ ವರದಿಯಲ್ಲಿ ತೀರ್ಮಾನ ಆಗಿದೆ ಯಾವ ಭಾಗ ಯಾರಿಗೆ ಸೇರಬೇಕು ಅಂತ ಅದು ಮುಗಿದುವಾದಂಥ ಅಧ್ಯಾಯ ಅವರು ಸುಮ್ಮನೆ ತೀಟೆಗೋಸ್ಕರ ಹೇಳ್ತಾರೆ ಅಷ್ಟೇ ಅದರಲ್ಲಿ ಯಾವುದೇ ರೀತಿ ಹುರುಳಿಲ್ಲ ಅದಕ್ಕೇನು ಪ್ರಯೋಜನವೂ ಇಲ್ಲ ಸರ್ಕಾರ ಒಂದು ಪಾಪ್ಯುಲಾರಿಟಿ ಹೋಗಿರೋದ್ರಿಂದ ಅವ್ರಿಗೆ ಈ ಥರ ಸಂಬಂಧ ಭಾವನಾತ್ಮಕ ಒಂದು ವಿಚಾರಗಳನ್ನು ಪ್ರಸ್ತಾವ ಮಾಡ್ತಾ ಇದ್ದಾರೆ ಅಷ್ಟೇ ಅದರಿಂದ ಕರ್ನಾಟಕ ಸರ್ಕಾರ ಇದಕ್ಕೆಲ್ಲ ಏನು ಸೊಪ್ಪಾಕಲ್ಲ ಈಗಾಗಲೇ ಇದು ಭಾಳ ಕಡೆ ಕೋರ್ಟ್ಗಳಲ್ಲಿ ಎಲ್ಲ ಕಡೆ ಚರ್ಚೆ ಆಗಿದೆ ಮಹಾಜನ್ ವರದಿ ಏನಿದೆ ಅದು ಅಂತಿಮ ತೀರ್ಮಾನ ಮುಗಿದೋಗಿದೆ ಅದು ಅದರ ಬಗ್ಗೆ ಚಕಾರ ಎತ್ತಕ್ಕೆ ಅವರಿಗೆ ಯಾವುದೇ ನೈತಿಕ ಅಧಿಕಾರ ಇಲ್ಲ ಮಹಾರಾಷ್ಟ್ರದವರು